जिले 11 विधानसभा क्षेत्र इविएम पड़वारहल्लिय महारानी वाणिज्य निर्वहणा कॉलेज कॉलेज स्थापित भद्रता कोठडी इविएम स्ट्रांग रूम के मूरु सुत्तिन भद्रता इन मैसूर जिले 11 विधानसभा क्षेत्र इविएम पड़वारहल्लिय महारानी वाणिज्य निर्वहणा कॉलेज मैसूर मंड्यदल शिवमोग्गदल रीतिया भद्रता दृश्य तोरस्ता इन मंड्यद सरकारी विवि के जिले मत यंत्र शिफ्ट आगे इन 4000 सिब्बंदी भारी बंदोबस्त स्ट्रांग रूम मत एणिके केंद्र सत सीसी क्यामरा अलव इन मत शिवमोग्गद 74 अभ्यर्थिगळ भविष्य स्ट्रांग रूम भद्रवागिदे नगर सह्याद्री कला कॉलेज मत यंत्र आ कॉलेज सविरक्कू अधिक पोलीस सिब्बंदियन्न नियोजने माडलागिदे मैसूर जिले 11 क्षेत्र इविएम पड़वारहल्लिय महारानी कॉलेज ಈಗ ಸ್ಟ್ರಾಂಗ್ ರೂಮ್ ಗೆ ಮೂರು ಹಂತದ ಭದ್ರತೆಯನ್ನ ನೀಡಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ತಾರೀಕು ಮತ ಎಣಿಕೆ ಕಾರ್ಯ ಆರಂಭಗೊಳ್ಳುತ್ತೆ ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ನಿನ್ನೆ ಮತದಾನ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಜಿಲ್ಲೆಯ ಶೇಕಡಾವಾರು ಮತ ಪ್ರಮಾಣ ನೋಡೋದಾದರೆ 75% ನಷ್ಟು ಮತ ಅಂದ್ರೆ ವೋಟ್ ಪೋಲಿಂಗ್ ಆಗಿರುವಂತದ್ದು ಸದ್ಯಕ್ಕೆ ನಾನು ಮೈಸೂರಿನ ಪದವರಲ್ಲಿ ಬಳಿ ಇರುವಂತ ಮಹಾರಾಣಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜ್ ಮುಂಭಾಗದಲ್ಲಿ ಇದ್ದೀನಿ ಇಲ್ಲಿ 11 ಕ್ಷೇತ್ರಗಳ ಇವಿಎಂ ಮತ್ತು ವಿವಿ ಪ್ಯಾಟ್ ಗಳನ್ನು ಏನು ಸ್ಟ್ರಾಂಗ್ ರೂಮ್ ನಲ್ಲಿ ಇಟ್ಟಿರುವಂತದ್ದು ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು ಏನು ಸ್ಟ್ರಾಂಗ್ ರೂಮ್ ಸುತ್ತಮುತ್ತ ಬಹಳ ಬಿಗಿ ಭದ್ರತೆಯನ್ನು ಕೂಡ ಮೈಸೂರು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಕೊಟ್ಟಿರುವಂತದ್ದು ಒಟ್ಟಾರೆ ಮೂರು ಹಂತದ ಭದ್ರತೆಯನ್ನು ಈ ಒಂದು ಸ್ಟ್ರಾಂಗ್ ರೂಮ್ ಗೆ ಏನು ಕೊಡಲಾಗಿರುವಂತದ್ದು ಪ್ರಮುಖವಾಗಿ ಮೊದಲನೇ ಸುತ್ತಿನ ಭದ್ರತೆ ಏನು ಅಂತಂದ್ರೆ ಸಿಎ ಏನು ಸಿಬ್ಬಂದಿಗಳಿಂದ ಮೊದಲನೇ ಸುತ್ತಿನ ಏನು ಭದ್ರತೆಯನ್ನು ಕೊಡಲಾಗಿರುವಂತದ್ದು ಎರಡನೇದಾಗಿ ನಗರ ಜಿಲ್ಲಾ ಮೀಸಲು ಸಶಸ್ತ್ರ ಪಡೆಯಿಂದ ಒಂದು ಭದ್ರತೆಯನ್ನು ಕೊಡಲಾಗಿರುವಂತದ್ದು ಜೊತೆಗೆ ಕೊನೆಯದಾಗಿ ನಾವು ಇಲ್ಲಿ ನೋಡ್ತಾ ಹೋಗಬಹುದು ಅಂದ್ರೆ ಸ್ಥಳೀಯ ಪೊಲೀಸರಿಂದ ಭದ್ರತೆಯನ್ನು ಕೊಟ್ಟಿರುವಂತದ್ದು ಒಟ್ಟಾರೆ ಈ ಮೂರು ಹಂತಹಂತವಾಗಿ ನಗರ ಜಿಲ್ಲಾ ಚುನಾವಣಾಧಿಕಾರಿಗಳು ಭದ್ರತೆಯನ್ನು ಈ ಒಂದು ಸ್ಟ್ರಾಂಗ್ ರೂಮ್ ಗೆ ಕೊಟ್ಟಿರುವಂತದ್ದು 11 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಇದೆ ಕಾಲೇಜಿನಲ್ಲಿ ನಡೆಯುತ್ತೆ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡುವಂತ ಅಗತ್ಯ ಇದೆ ಹೀಗಾಗಿ ಬೇಕಾಗಿರುವಂತ ಎಲ್ಲಾ ಕ್ರಮಗಳನ್ನು ಇಲ್ಲಿ ತೆಗೆದುಕೊಂಡಿರುವಂತದ್ದು ನಾವು ಕಾಣಬಹುದು ಮುಖ್ಯವಾಗಿ ಸಿಸಿಟಿವಿ ಅನ್ನು ಅಳವಡಿಸಿ ಬೇಕಾಗಿರುವಂತ ಅಂದ್ರೆ ಎಲ್ಲಾ ಚಲನವಲನಗಳನ್ನು ಸರ್ವೈಲೆನ್ಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ನಗರ ಜಿಲ್ಲಾ ಚುನಾವಣಾ ಆಯೋಗ ಮಾಡಿರುವಂತದ್ದು ಮತ್ತೆ ಮತ ಎಣಿಕೆ ಇಲ್ಲೇ ಇರೋದ್ರಿಂದ ಮತ ಎಣಿಕೆ ಅನೌನ್ಸ್ ಮಾಡೋದಕ್ಕೂ ಕೂಡ ಮೈಕ್ ಗಳ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಮತ್ತೆ ಎಲ್ಲಾ ಕಡೆನೂ ಕೂಡ ಆ ಪೊಲೀಸರನ್ನು ನಿಯೋಜನೆ ಮಾಡಿ ಆ ಕಟ್ಟುನಿಟ್ಟಿನ ಕ್ರಮವನ್ನು ಇಲ್ಲಿ ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾ ಆಯೋಗ ತೆಗೆದುಕೊಂಡಿರುವಂತದ್ದು ಒಟ್ಟಾರೆ ಇನ್ನೇನು ಈಗಾಗಲೇ ಜನರು ತಮ್ಮ ತೀರ್ಪನ್ನ ಕೊಟ್ಟಿದ್ದಾರೆ ಅದನ್ನ ಮೇ 13ನೇ ತಾರೀಕು ರಾಜ್ಯಕ್ಕೆ ಗೊತ್ತಾಗುತ್ತೆ ಜನರ ತೀರ್ಪೇನು ಅನ್ನೋದು ಹೀಗಾಗಿ ಮೈಸೂರು ಆ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಇದೇ ಕಾಲೇಜಿನಲ್ಲಿ ನಡೆಯುವಂತ ಹಿನ್ನೆಲೆಯಲ್ಲಿ ಸ್ಟ್ರಾಂಗ್ ರೂಮ್ ಈ ಸ್ಟ್ರಾಂಗ್ ರೂಮ್ ನಲ್ಲಿ ಅಷ್ಟು ಅಭ್ಯರ್ಥಿಗಳ 143 ಅಭ್ಯರ್ಥಿಗಳ ಒಂದು ಭವಿಷ್ಯ ಇಲ್ಲಿ ಅಡಗಿರುವಂತದ್ದು 11 ವಿಧಾನಸಭಾ ಕ್ಷೇತ್ರಗಳಿತ್ತು 26 ಲಕ್ಷಕ್ಕಿಂತ ಅಧಿಕ ಮತದಾರರಿತ್ತು ಆದರೆ ಮತ ಹಾಕಿರುವಂತವರ ಪ್ರಮಾಣ 75% ಮಾತ್ರ ಅದರಲ್ಲೂ ಮುಖ್ಯವಾಗಿ ಕೆಆರ್ ನಗರ ಪಿರಿಯಾಪಟ್ನ ವರುಣ ಈ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ 85% ನಷ್ಟು ವೋಟ್ ಪೋಲಿಂಗ್ ಆಗಿದೆ ಉಳಿದೆಲ್ಲವೂ ಕೂಡ ಕಡಿಮೆ ಇದೆ ಹೀಗಾಗಿ ಹೆಚ್ಚಿನ ನಿರೀಕ್ಷೆ ಇದೆ ಹಳೆ ಮೈಸೂರು ಭಾಗದಲ್ಲಿ ನೇರ ಕಾಂಗ್ರೆಸ್ ಅದೇ ರೀತಿ ಜೆಡಿಎಸ್ ನಡುವೆ ಪೈಪೋಟಿ ಇದೆ ಈ ಬಾರಿ ಬಿಜೆಪಿ ಏನಾದರೂ ಖಾತೆ ತೆರೆಯುತ್ತಾ ಅನ್ನುವಂಥದ್ದು ಈ ಏನು ಮೈಸೂರು ಜಿಲ್ಲೆಯಲ್ಲಿರುವಂತಹ ಕುತೂಹಲಕಾರಿ ಸಂಗತಿ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಮೈಸೂರು